ಹಾಯ್ ಕನ್ನಡವಾದ ಯೂಟ್ಯೂಬ್ ಚಾನಲ್ಗೆಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಕರ್ನಾಟಕ ರಾಜ್ಯದಲ್ಲಿ ಸೊ ಈಗ ವಿಪರೀತವಾಗಿ ಕಳೆದ ದಿನಗಳಿಂದ ಇಂದು ಕೆಲವು ಜಿಲ್ಲೆಗಳಲ್ಲೂ ಕೂಡ ಹೆಚ್ಚಾಗಿ ಮಳೆ ಬರ್ತಿರುವಂಥ ಕಾರಣದಿಂದಾಗಿ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಆಗ್ತಿರುವಂಥದ್ದು ಇದೀಗ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಣೆ ಮಾಡಿದರೆ ಎಲ್ಲಿ ರಜೆ ಘೋಷಣೆ ಆಗಿದೆ ಯಾವೆಲ್ಲ ವಿದ್ಯಾರ್ಥಿಗಳಿಗೆ ರಜೆ ಘೋಷಣೆ ಆಗಿರುತ್ತೆ ಸಾಕಷ್ಟು ಒಂದು ಬೆನ್ಯೂಸ್ಗಳಲ್ಲಿ ನ್ಯೂಸ್ ಚಾನಲ್ಗಳಲ್ಲಿ ಬರ್ತಿರೋದೇನೆಂದರೆ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಅಂತ ಬರ್ತಿದ್ದಾವೆ ಸೊ ಶಾಲಾ ವಿದ್ಯಾರ್ಥಿಗಳಿಗೆ ಕಾಲೇಜು ವಿದ್ಯಾರ್ಥಿಗಳಿಗೆ ಯಾವ ಕಾಲೇಜು ವಿದ್ಯಾರ್ಥಿಗಳಿಗೆ ಸೊ ಐ ಟಿ ಡಿಪ್ಲೊಮಾ ಡಿಗ್ರಿ ಮೆಡಿಕಲ್ ಬಿ ಎಡ್ ಈ ಯಾವೆಲ್ಲ ವಿದ್ಯಾರ್ಥಿಗಳಿಗೆ ರಜೆ ಇರುತ್ತೆ ಶಾಲಾ ಮಕ್ಕಳಿಗೆ ಯಾರಲ್ಲಿಗೆ ರಜೆ ಇರುತ್ತೆ ಏನು ಎತ್ತ ಇದ್ರ ಬಗ್ಗೆ ಮಾಹಿತಿಯನ್ನು ಇವರದಲ್ಲಿ ತಿಳಿಸ್ತಾ ಇರುವಂತದ್ದು ಸಾಕಷ್ಟು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಪೋಷಕರುಗಳು ಕೂಡ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಗೊಂದಲದಲ್ಲಿ ಇದ್ದೀರಾ ವಿಪರೀತವಾಗಿ ಮಳೆ ಕೂಡ ಬರ್ತಾನೆ ಇದಾವೆ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಆಗ್ತವ ಇಲ್ವಾ ಅಂತಕ್ಕಂಥ ಪ್ರಶ್ನೆಗಳು ಕೂಡ ಕೆಲ ದಿನಗಳಿಂದ ಮನೆ ಮಾಡಿದ್ದು ಇನ್ನು ಕೆಲ ಮೂರು ದಿನಗಳ ತನಕ ಸೈಕ್ಲೋನ್ ನ ಒಂದು ಮಳೆ ಇರುವಂತಹ ಕಾರಣದಿಂದಾಗಿ ಸೊ ಒಂದು ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಣೆ ಕೆಲವೊಂದು ಗಳಲ್ಲಿ ಮಾಡ್ತಾರೆ ಈಗ ಒಂದು ಡಿಸ್ಟಿಕ್ ಕಡೆಯಿಂದ ಅಪ್ಡೇಟ್ ಬಂದಿರುವಂತದ್ದು ಅದರ ಬಗ್ಗೆ ವಿವಿಧದಲ್ಲಿ ಮಾಹಿತಿಯನ್ನು ತಿಳಿಸ್ತಾ ಇದ್ದು ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಶನ್ ಸುದ್ದಿಯನ್ನು ಮಾಹಿತಿಯನ್ನು ಪಡ್ಕೊಳ್ಳೋದಕ್ಕೆ ವೇದ ಯೂಟ್ಯೂಬ್ ನೀನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಆಗಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಮರಿದೇ ವಿಡಿಯೋ ಶೇರ್ ಮಾಡಿ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅನ್ಸನ್ ಫೇಸ್ಬುಕ್ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುವಂತದ್ದು ಅಲ್ಲಿ ಕೂಡ ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಶನ್ ಮಾಹಿತಿನ ಪಡ್ಕೋಬಹುದು ಅಂತ ಹೇಳ್ತಾ ವಿಡಿಯೋ ಕಡೆಗೆ ಬರೋಣ ವಿದ್ಯಾರ್ಥಿಗಳಿಗೆ ವಿಪರೀತವಾಗಿ ಮಳೆ ಸುರಿಯುತ್ತಿರುವಂಥ ಕಾರಣದಿಂದಾಗಿ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಅಂತೆಲ್ಲ ಸುದ್ದಿಗಳು ನ್ಯೂಸ್ ಚಾನಲ್ಗಳು ಬರ್ತಾ ಇರುವಂಥದ್ದು ಇದೀಗ ಇಲ್ಲಿ ರಜೆ ಘೋಷಣೆ ಆಗಿದೆ ಅಂತ ಮಾಹಿತಿಯನ್ನು ತಿಳಿಸುವಂಥದ್ದಾದರೆ ಇಲ್ಲಿ ನೋಡ್ತಾ ಇರಬೋದಾಗಿರುತ್ತೆ ನೀವು ಕರ್ನಾಟಕ ಸರ್ಕಾರದ ಕಡೆಯಿಂದ ಅಂದರೆ ಕರ್ನಾಟಕ ಸರ್ಕಾರದ ಈ ಒಂದು ಬೆಂಗಳೂರು ನಗರದ ಒಂದು ಜಿಲ್ಲೆ ಕ ಜಿಲ್ಲಾಧಿಕಾರಿ ಕಡೆಯಿಂದ ಒಂದು ಮಾಹಿತಿ ಪ್ರಕಟ ಆಗಿರುವಂಥದ್ದು ಅಂದರೆ ಅಧಿಕೃತ ಒಂದು ಜ್ಞಾಪನವನ್ನು ರಿಲೀಸ್ ಮಾಡಿದ್ದಾರೆ ನೋಟಿಫಿಕೇಶನ್ ಅದರ ಪ್ರಕಾರದಲ್ಲಿ ಹವಾಮಾನ ಇಲಾಖೆಯ ಮುನ್ಸೂಚನೆಯಂತೆ ಮುಂಜಾಗ್ರತಾ ಕ್ರಮವಾಗಿ ಕ್ರಮ ಕೈಗೊಳ್ಳುವ ಕುರಿತು ಅಂತೆಲ್ಲ ಮಾಹಿತಿಯನ್ನು ಕೊಟ್ಟು ಇಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಬೆಂಗಳೂರು ಜಿಲ್ಲೆಯಾದ್ಯಂತ ನಗರ ಜಿಲ್ಲೆಯಾದ್ಯಂತ ನಿರಂತರವಾಗಿ ಮಳೆಯಾಗುತ್ತಿದ್ದು ದಿನಾಂಕ ಹದಿನಾರು ಹತ್ತು ಎರಡ್ ಸಾವಿರದ ಇಪ್ಪತ್ತ್ ಮತ್ತು ಹದಿನೇಳು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಹವಾಮಾನ ಇಲಾಖೆ ಆರೆಂಜ್ ಅಲರ್ಟ್ ಅನ್ನ ಮುನ್ಸೂಚನೆಯಂತೆ ಮಳೆಯ ತೀವ್ರತೆ ಹೆಚ್ಚಾಗಿರುವುದರಿಂದ ಮುಂಜಾಗ್ರತಾ ಕ್ರಮ ತೆಗೆದುಕೊಂಡು ವಿದ್ಯಾರ್ಥಿಗಳು ಹಿತದೃಷ್ಟಿಯಿಂದ ದಿನಾಂಕ ಹತ್ತು ಎರಡು ಸಾವಿರದ ಇಪ್ಪತ್ತು ದಿನಾಂಕ ಹದಿನಾರು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ಅಂದರೆ ವಿದ್ಯಾರ್ಥಿಗಳಿಗೆ ಬುಧವಾರದಂದು ಬೆಂಗಳೂರು ನಗರದ ಜಿಲ್ಲೆಯ ಎಲ್ಲ ತಾಲೂಕಿನ ಅಂಗನವಾಡಿ ಇಲ್ಲಿ ನೋಡ್ಬೋದಾಗಿರುತ್ತೆ ಎರಡು ರಜೆ ಇರುತ್ತೆ ಅಂದರೆ ಅಂಗನವಾಡಿ ಕೇಂದ್ರಗಳಿಗೆ ಹಾಗೂ ಖಾಸಗಿ ಮತ್ತು ಅನುದಾನಿತ ಪ್ರಾಥಮಿಕ ಅಂದರೆ ಪ್ರೈವೇಟ್ ಮತ್ತು ಏಡೆಡ್ ಇರ್ತವಲ್ಲ ಅದು ಮತ್ತು ಗೌರ್ಮೆಂಟ್ಗಳಿಗೆ ಈ ಒಂದು ಪ್ರಾಥಮಿಕ ಸ್ಕೂಲ್ಗಳಲ್ಲಾಗಿರ್ಬೋದು ಮತ್ತು ಪ್ರೌಢಶಾಲೆಗಳಿಗೆ ರಜೆಯನ್ನು ಘೋಷಿಸಿದೆ ಆದೇಶವನ್ನು ಕೊಟ್ಟಿದ್ದೀವಿ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ ಪ್ರಾಥಮಿಕ ಕೇಂದ್ರ ಅಂಗನವಾಡಿ ಕೇಂದ್ರಗಳಿಗೆ ಮತ್ತು ಒಂದು ಖಾಸಗಿ ಅನುದಾನಿತ ಒಂದು ಪ್ರಾಥಮಿಕ ಶಾಲೆಗಳಿಗೆ ಪ್ರೌಢಶಾಲೆಗಳಿಗೆ ಹೈಸ್ಕೂಲ್ ಹತ್ತನೇ ತರಗತಿ ತನಕ ಒಂದು ರಜೆಗಳು ಉಳಿದಂತೆ ಎಲ್ಲ ಒಂದು ಪದವಿ ಆಗಿರ್ಬೋದು ಅಂದರೆ ಉಳಿದಂತೆ ಎಲ್ಲ ಒಂದು ಪದವಿ ಸ್ನಾತಕೋತ್ತರ ಪದವಿ ಅಂದರೆ ಡಿಗ್ರಿ ಡಿಪ್ಲೊಮಾ ವಿದ್ಯಾರ್ಥಿಗಳಾಗಿರ್ಬೋದು ಸ್ನಾತಕೋತ್ತರ ಅಂದರೆ ಪಿ ಜಿ ವಿದ್ಯಾರ್ಥಿಗಳು ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಐ ಟಿ ಐಗಳಿಗೆ ರಜೆ ಘೋಷಿಸಿರುವುದಿಲ್ಲ ಅಂತ ಮಾಹಿತಿನ ಕೊಟ್ಟಿದ್ದಾರೆ ಇದರಲ್ಲಿ ಬಿ ಎಡ್ ಆಗಿರ್ಬೋದು ಸ್ನಾತಕ ವೃತ್ತಿಪರ ಕೋರ್ಸ್ಗಳೆಲ್ಲ ಇನ್ಕ್ಲೂಡ್ ಆಗ್ತವೆ ಸೊ ಈಗ ಈ ಎಲ್ಲ ವಿದ್ಯಾರ್ಥಿಗಳಿಗೆ ರಜೆ ಅಂತ ಘೋಷಣೆ ಆಗಿಲ್ಲ ವಿದ್ಯಾರ್ಥಿಗಳೇ ಒಂದು ಪದವಿ ಅಂದರೆ ಡಿಗ್ರಿ ನಂತರದಲ್ಲಿ ಹತ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಐ ಟಿ ಡಿಪ್ಲೊಮ ಇಂಜಿನಿಯರಿಂಗ್ ಮೆಡಿಕಲ್ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ನಾತಕೋತ್ತರದವರೆಗೆ ಬಿ ಎಡ್ ಕೂಡ ರಜೆ ಘೋಷಣೆ ಆಗಿರೋದಿಲ್ಲ ಇದು ಇಲ್ಲಿ ತನಕ ಸದ್ಯಕ್ಕೆ ಅವರು ಮಾಹಿತಿಯನ್ನು ಪ್ರಕಟ ಮಾಡಿರೋ ತನಕ ರಜೆ ಅಂತ ಘೋಷಣೆ ಮಾಡಿಲ್ಲ ಇತರ ಒಂದು ವಿಶ್ವವಿದ್ಯಾಲಯಗಳ ಜೊತೆ ಎಲ್ಲ ಮಾತನಾಡೋರ ಮುಖಾಂತರ ಸೊ ನಾವು ಒಂದು ಪರೀಕ್ಷೆಗಳು ಏನಾದರೂ ನಡೀತಿರೋ ಅದರ ಆಧಾರದ ಮೇಲೆ ನಾವು ನಿರ್ಧಾರವನ್ನು ಕೈಗೊಳ್ತೇವೆ ಅಂತ ಬೆಂಗಳೂರು ನಗರದ ಜಿಲ್ಲಾಧಿಕಾರಿ ಆಗಿರ್ತಕ್ಕಂಥವ್ರ ಮಾಹಿತಿನ ಕೊಟ್ಟಿರುವಂಥದ್ದು ಸದ್ಯಕ್ಕೆ ಈ ಒಂದು ಕ್ರಮಗಳನ್ನೆಲ್ಲ ತೆಗೆದುಕೊಳ್ಬೇಕು ಅಂತೆಲ್ಲ ಕೂಡ ತಿಳಿಸಿದ್ದಾರೆ ಸೊ ಹಾಗಾಗಿ ಸದ್ಯಕ್ಕೆ ಇರುವಂಥ ರಜೆಯವರಿಗೆ ಯಾವೆಲ್ಲ ಒಂದು ಶಾಲೆ ವಿದ್ಯಾರ್ಥಿಗಳಿಗೆ ಅಂದರೆ ಅಂಗನವಾಡಿ ಕೇಂದ್ರಗಳಿಗೆ ಹಾಗೂ ಖಾಸಗಿ ಅನುದಾನಿತ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ವಿದ್ಯಾರ್ಥಿಗಳಿಗೆ ಮಾತ್ರ ರಜೆಯನ್ನು ಘೋಷಣೆ ಮಾಡಿದರೆ ಉಳಿದಂತೆ ಎಲ್ಲ ಪದವಿ ಸ್ನಾತಕೋತ್ತರ ಪದವಿ ಡಿಪ್ಲೊಮಾ ಇಂಜಿನಿಯರಿಂಗ್ ಐ ಟಿ ಐ ವಿದ್ಯಾರ್ಥಿಗಳಿಗೆ ರಜೆ ಘೋಷಣೆ ಆಗಿರೋದಿಲ್ಲ ಸದ್ಯಕ್ಕಿರುವ ಮಾಹಿತಿಗಳ ಪ್ರಕಾರ ಮುಂದಿನ ದಿನಗಳಲ್ಲಿ ಒಂದು ಪರಿಸ್ಥಿತಿ ನೋಡಿಕೊಂಡು ಮುಂದಿನ ಸಂದರ್ಭದಲ್ಲಿ ಆ ಒಂದರ ಬಗ್ಗೆ ನಿರ್ಧಾರನ ತೆಗೆದುಕೊಳ್ತೇವೆ ಅಂತ ಅವರು ಮಾಹಿತಿಯನ್ನು ತಿಳಿಸಿರುವಂಥದ್ದು ಹೆಚ್ ಡಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಕ್ಲಿಕ್ ಮಾಡಿ